ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿಯ ಮೆನಿಟಿನಲ್ಲಿ ಮೆಗಾ ಮಾಹಿತಿ ಬೇಸಿಗೆಯಲ್ಲಿ ನಾವು ಬೆಳೆಗಳನ್ನು ಕಾಪಾಡಿಕೊಳ್ಳೋದು ಭಾಳಷ್ಟು ಪ್ರಮುಖವಾದ ವಿಷಯ ಅದರಲ್ಲಿ ಸಾಕಷ್ಟು ಒಂದು ನೀರಿನ ಕೊರತೆ ಇರ್ತದೆ ಈ ಕೊರತೆಯನ್ನು ನೀಗಿಸಲಿಕ್ಕೆ ಅನೇಕ ಒಂದು ಕ್ರಮಗಳ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಕ್ರಮ ಅಂತೇಳಂತಂದ್ರೆ ನಾವು ಬೆಳೆಗಳಿಗೆ ಹೊದಿಕೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬೋದು ಹೊದಿಕೆ ಅಂದ ತಕ್ಷಣ ಏನಪ್ಪ ಅಂತಂದ್ರೆ ನಮ್ಮ ಬೆಳೆ ಉಳುವಿಕೆಗಳೇನಿರ್ತವೆ ಕಸ ಕಡ್ಡಿ ಏನಿರ್ತವೆ ಎಲೆಗಳು ಬಿದ್ದಿದ್ದಂಥವು ಏನಿರ್ತವೆ ಕಟ್ಟಿಗೆ ಏನಿರ್ತದೆ ಅದರಿಂದ ಒಂದು ಹೊದಿಕೆ ಮಾಡಿ ಬೆಳೆಗಳ ಬುಡದಲ್ಲಿ ಅಂದರೆ ಮಣ್ಣು ನೇರ ವಾಗಿ ಸೂರ್ಯನ ಕಿರಣಗಳಿಗೆ ಒಂದು ತಾಗದಂತೆ ಅದರ ಮೇಲೆ ಹೊದಿಕೆಯನ್ನು ಹಾಕೋಬೇಕು ಇದರಿಂದ ಏನಾಗ್ತಿಪ್ಪಾ ಅಂತಂದರೆ ಬೆಳೆ ಮಣ್ಣಿನಲ್ಲಿ ಇರ್ತಕ್ಕಂಥ ತೇವಾಂಶ ಕಾಪಾಡ್ಕೊಂಡಂಗೆ ಆಗ್ತೈತಿ ಆಮೇಲೆ ಯಾವುದೇ ಒಂದು ಕಳೆಗಳ ಸಮಸ್ಯೆ ಬರ್ತಾ ಬರದೇ ಇರದಂತೆ ನೋಡ್ಕೊಂಡಂಗೆ ಆಗ್ತದೆ ಬಹಳಷ್ಟು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಮಣ್ಣು ಹರಿದು ಹೋಗದಂತೆ ಅಂತರ ಇರೋಜಿನ್ ಆಗಲಾರ್ದಂತೆ ಅಥವಾ ಸವಕಳಿ ಆಗಲಾರ್ದಂಗೆ ನಾವು ಹಂಗೆ ಅಂದಾಗ್ತದೆ ಅದಕ್ಕೆ ನಾವು ಎಲ್ಲ ಬೆಳೆಗಳಿಗೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಹೊದಿಕೆಯನ್ನು ನಾವು ಹಾಕಿದ್ದೇವಪ್ಪ ಅಂತಂದರೆ ಬೇಸಿಗೆಯಲ್ಲಿ ಒಳ್ಳೆ ರೀತಿಯಿಂದ ಇಳುವರಿಯನ್ನು ಪಡೆದುಕೊಳ್ಳಿಕ್ಕೆ ಅನುಕೂಲ ಆಗ್ತೈತಿ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ